ಈ ವಿಡಿಯೋನ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಆಯಿತಾ? ಯಾಕೆಂದರೆ ದರ್ಶನ್ ಅವರ ಅಭಿಮಾನಿಗಳು ಇಷ್ಟು ಚೆನ್ನಾಗಿ ಶೂಟ್ ಮಾಡಿ ಕಳಿಸಿದ್ದಾರೆ ಅಂದರೆ ನಿಜವಾಗ್ಲೂ ನೋಡಿದ್ರೆ ಖುಷಿ ಆಗ್ತಾ ಇದೆ. ಎಷ್ಟು ಚೆನ್ನಾಗಿ ಯಾರೋ ಡ್ರೋನ್ ಶಾಟ್ ತೆಗೆದಿದ್ದಾರೆ ಅಂತ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿರುವಂತಹ ದರ್ಶನ್ ಅವರ ಅಭಿಮಾನಿಗಳು ಇಂದು ಶ್ರೀ ಲಕ್ಷ್ಮೀ ರಂಗನಾಥ ದೇವಸ್ಥಾನ ಮಾನಸಗಲ್ಗೆ ಹೋಗಿರುವಂತಹದ್ದು. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಹಳೆಯ ದೇವಸ್ಥಾನ ಅಂತ ಅನಿಸುತ್ತೆ. ಆ ದೇವಸ್ಥಾನಕ್ಕೆ ಹೋಗಿ ವಿಶೇಷವಾಗಿ ದರ್ಶನ್ ಅವ್ರಿಗೆ ಪೂಜೆ ಮಾಡಿಸಿರುವಂಥದ್ದು. ಆದಷ್ಟು ಬೇಗ ದರ್ಶನ್ ಅವರು ಬಿಡುಗಡೆಯಾಗಲಿ ಅಂತ. ಏನು ಆಶ್ಚರ್ಯ ಅಂದರೆ ಎಷ್ಟು ಚೆನ್ನಾಗಿ ಇಷ್ಟು ಜನ ಅಭಿಮಾನಿಗಳು ಒಗ್ಗಟ್ಟಾಗಿ ಮಾತಾಡಿಕೊಂಡು ಕಮ್ಯುನಿಕೇಟ್ ಮಾಡಿಕೊಂಡು ಒಂದೇ ಜಾಗಕ್ಕೆ ಬಂದು ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಿಕೊಂಡು ಈ ರೀತಿ ಸಮಯನ ಕೊಡ್ತಾ ಇರೋದಿದೆಯಲ್ಲ, ನಿಜವಾಗ್ಲೂ ಇದು ಅಪರೂಪದಲ್ಲಿ ಅಪರೂಪ, ತುಂಬ ವಿಶೇಷ ಅಂತ ಅನಿಸುತ್ತೆ. ಇಷ್ಟು ಜನ ಅಭಿಮಾನಿಗಳು ಬಂದಿದ್ದಾರೆ ನೋಡಿ, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಆಮೇಲೆ ಒಂದಷ್ಟು ಜನ ಅಭಿಮಾನಿಗಳು ಒಂದೇ ಥರ ಟೀ ಶರ್ಟ್ ಮಾಡಿಸ್ಕೊಂಡಿದ್ದಾರೆ, ಅದರಲ್ಲೂ ದರ್ಶನ್ ಅವ್ರದ್ದು ಕೈದಿ ನಂಬರ್ನ ಅಲ್ಲಿ ಹಾಕ್ಸಿದ್ದಾರೆ. ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಪೋಸ್ ಕೊಡ್ತವ್ರೆ ನೋಡಿ, ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಯಾರೋ ಶೂಟ್ ಮಾಡಿರೋರು ನಿಜವಾಗ್ಲೂ ಸಿನಿಮಾ ಫೀಲ್ಡಲ್ಲೇ ಕೆಲಸ ಮಾಡ್ತಾರೆ ಅನಿಸುತ್ತೆ. ತುಂಬ ಕ್ರಿಯೇಟಿವ್ ಆಗಿ, ಇನೋವೇಟಿವ್ ಆಗಿ, ಸಿನಿಮ್ಯಾಟಿಕ್ ಸ್ಟೈಲಲ್ಲಿ ಈ ವಿಡಿಯೋನ ಶೂಟ್ ಮಾಡಿದ್ದಾರೆ. ಯಾವತ್ತೂ ಈ ಊರಿಗೆ ಹೋಗಲಿಲ್ಲ, ಇವರಿಂದ ನಮಗೂ ದೇವ್ರ ದರ್ಶನ ಆಗ್ತಾ ಇದೆ, ಜಾಗದ ದರ್ಶನ ಆಗ್ತಾ ಇದೆ. ತುಂಬ ಪುರಾತನ ದೇವಸ್ಥಾನ ಅಂತ ಅನಿಸುತ್ತೆ ಆ ಜಾಗನ ನೋಡ್ತಾ ಇದ್ರೆ. ನಮ್ಮೆಲ್ಲರಿಗೂ ಗೊತ್ತು, ರೇಣುಕಾ ಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಪರಪ್ಪನ ಅಗ್ರಹಾರದಲ್ಲಿ ವಿಚಾರಣಾ ಕೈದಿಯಾಗಿದ್ದಾರೆ. ಅಕಸ್ಮಾತ್ ಏನಾದರೂ ಈ ಫುಟೇಜಸ್ನ ದರ್ಶನ್ ಅವ್ರು ನೋಡಿದ್ರೆ, ಈ ವಿಡಿಯೋನ ನೋಡಿದ್ರೆ ನಿಜವಾಗ್ಲೂ ಸಖತ್ ಖುಷಿ ಪಡ್ತಾರೆ ಅಂತ ಅನಿಸುತ್ತೆ. ಅವ್ರ ಅಭಿಮಾನಿಗಳು ಅವ್ರಿಗೆ ಕೊಡ್ತಾ ಇರೋ ಪ್ರೀತಿನ ನೋಡಿದ್ರೆ, ಆಬ್ವಿಯಸ್ಲಿ ಇಷ್ಟು ದಿನ ಹೊರಗಿರ್ತಿದ್ರು, ಆಲ್ ಆಫ್ ಎ ಸಡನ್ ಒಳಗೆ ಹೋಗಿದ್ದಾರೆ, ತುಂಬ ದಿನದಿಂದ ಅಲ್ಲಿದ್ದಾರೆ. ಅವ್ರಿಗೂ ಕೂಡ ಮೈಂಡ್ಗೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಒಂದು ಸಲ ಖುಷಿ ಆಗುತ್ತೆ, ಒಂದು ಸಲ ದುಃಖ ಆಗುತ್ತೆ, ಒಂದು ಸಲ ಚಿಂತೆ ಆಗುತ್ತೆ, ಒಂದು ಸಲ ಪಾಸಿಟಿವ್ ಆಗಿರ್ತಾರೆ. ಮನುಷ್ಯ ಅಂದಮೇಲೆ ಎಮೋಷನ್ಸ್ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಈ ಅಭಿಮಾನಿಗಳ ಪ್ರೀತಿ, ಅಭಿಮಾನಿಗಳು ತೋರಿಸ್ತಾ ಇರೋದು, ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಅವ್ರ ಮೈಂಡ್ ಇನ್ನೊಂದು ಸ್ವಲ್ಪ ಬೂಸ್ಟ್ ಆಗುತ್ತೆ ಅಂತ ಅನಿಸುತ್ತೆ. ಲಾಸ್ಟಲ್ಲಿ ಅಕ್ಕ ಯಾವಾಗ ಬರ್ಬೋದು ದರ್ಶನ್ ಅವರು ಅಂತ ಕೇಳಿದ್ರೆ ನಿಜವಾಗ್ಲೂ ಉತ್ತರ ಇಲ್ಲ. ಇನ್ನೂ ಪೊಲೀಸರು ಇನ್ವೆಸ್ಟಿಗೇಷನೇ ಮುಗಿಸಿಲ್ವೋ ಏನೋ, ಚಾರ್ಜ್ ಶೀಟೇ ಹಾಕಿಲ್ಲ. ಅವ್ರು ಹಾಕಬೇಕು ಅವಾಗ್ಲೇ ಬೇಲ್ ಪ್ರೋಸೆಸ್ ಆಗೋದು, ಆಮೇಲೆ ಇವ್ರು ಬರೋಕ್ಕಾಗೋದು. ಗೊತ್ತಾದ ತಕ್ಷಣ ನಾನು ಮುಂದಿನ ವಿಡಿಯೋಗಳೆಲ್ಲ ಅಪ್ಡೇಟ್ ಮಾಡ್ತೀನಿ.